धारवाड़ जिले के एंट्री कोट्टिदे पंचरत्न रथयात्रे नवलगुंद क्षेत्र मिंचिन संचारवन्न माजी मुख्यमंत्री एच डी कुमारस्वामी नोडि पंचरत्न रथयात्रे धारवाड़ जिले कालिट्टिदे अदरल्लू नवलगुंद क्षेत्र इदेल्वा एन एच कोंडरेड्डी माजी शासक जे डी एस अन्न तोरेद्रु कांग्रेस होगिदारल्वा अवरिगे टक्कर कोडलिक्के ई मास्टर प्लान नोडि नवलगुंदवन्ने याके आय्के माडिकोंडिद्दारे अदर कारण अष्टे ಕೋನರೆಡ್ಡಿ ಶತ ಆಗತಾಯ ಸೋಲ್ಬೇಕು ಅಂತ ಹೇಳಿ ಮತಬೇಟೆ ಮಾಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಪಕ್ಷ ತೊರೆದವರ ವಿರುದ್ಧ ತೊಡೆ ತಟ್ಟಿದ್ದಾರೆ ಅಂದ್ರೆ ಅವರು ಟಾರ್ಗೆಟ್ ಯಾರ್ಯಾರು ಪಕ್ಷ ಬಿಟ್ಟು ಹೋಗಿದ್ದಾರೆ ಅವರ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನ ಮಾಡೋದು ಮತಬೇಟೆ ಮಾಡೋದು ಅವರಿಗೆ ಸೋಲಿನ ರುಚಿ ತೋರಿಸೋದು 15 ಕ್ಕೂ ಹೆಚ್ಚು ಗ್ರಾಮಗಳಿಗೆ ತೆರಳಿ ಮತಬೇಟೆ ನಡೆಸುತ್ತಾರೆ ಹೆಬಸೂರು ಗ್ರಾಮದಲ್ಲಿ ವಾಸ್ತವ್ಯ ಹೂಡುತ್ತಾರೆ ಬಹಿರಂಗ ಸಭೆ ಸಮಾವೇಶ ಕೂಡ ನವಲಗುಂದದಲ್ಲಿ ಹಮ್ಮಿಕೊಳ್ಳಲಾಗಿದೆ ಪಂಚರತ್ನ ರಥಯಾತ್ರೆ ನಾವು ನೋಡ್ತಾ ಇದ್ದೀವಿ ಬಹಳ ಯಶಸ್ಸು ಕೂಡ ಸಿಗ್ತಾ ಇದೆ ಎಲ್ಲಾ ಕಡೆಗಳಲ್ಲೂ ಕೂಡ ಆದರೆ ಹೆಚ್ಚರಿಕೆ ಅವರ ಕೆಲವೊಂದಿಷ್ಟು ಭೇಟಿಗಳ ಹಿಂದೆ ತಂತ್ರಗಾರಿಕೆ ಇದ್ದೇ ಇರುತ್ತೆ ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅವರ ಪಕ್ಷ ಅಷ್ಟೊಂದು ಸಾಮರ್ಥ್ಯ ಇಲ್ಲ ಶಕ್ತಿ ಇಲ್ಲ ಬಟ್ ಈಗ ಎರಡು ರಾಷ್ಟ್ರೀಯ ಪಕ್ಷಗಳ ಕೆಲವೊಂದಿಷ್ಟು ಕಾರ್ಯಕರ್ತರು ನಾಯಕರನ್ನ ಅವರು ಸೆಳೆಯುವಂತ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಪಕ್ಷ ಬಲವರ್ಧನೆ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲೂ ಅವರಿಗೆ ಬೇರೆ ಕ್ಷೇತ್ರದ ಬೇಕಾಗಿಲ್ಲ ನವಲಗುಂದದಲ್ಲಿ ಶತಾಯಗತಾಯ ಕೋನರೆಡ್ಡಿ ಅವರನ್ನ ಸೋಲಿಸಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಯಲ್ಲಪ್ಪ ಹೆಚ್ಡಿಕೆ ಅವರ ಪಂಚರತ್ನ ರಥಯಾತ್ರೆ ನಾವು ಗಮನಿಸ್ತಾ ಇದ್ದೀವಿ ಅದರಲ್ಲೂ ನವಲಗುಂದ ಅಂತಂದ್ರೆ ಕೋನರೆಡ್ಡಿ ಅವರಿಗೆ ಟಾರ್ಗೆಟ್ ಮಾಡಿ ಅಲ್ಲೇ ಸಾಕಷ್ಟು ರೀತಿಯಾದಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಹೇಗೆ ಪ್ರಭು ಒಂದ್ ಕಡೆ ಅಂದ್ರೆ ರಾಜ್ಯದಲ್ಲಿ ಈಗಾಗಲೇ ಪಂಚರತ್ನ ಯಾತ್ರೆಯನ್ನ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಹಳ ಅದ್ದೂರಿಯಿಂದ ಮತ್ತು ಮತಭೇಟಿಯನ್ನ ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಮಾಡಿದ್ರೆ ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತು ಪಂಚರತ್ನ ರಥಯಾತ್ರೆ ಆಗ್ತಾ ಇದೆ ಅದೇ ರೀತಿಯಾಗಿ ಈ ಒಂದು ಪಂಚರತ್ನ ರಥಯಾತ್ರೆ ಇವತ್ತು ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಧಾರವಾಡ ಜಿಲ್ಲೆಗೆ ಎಂಟ್ರಿ ಆಗ್ತಾ ಇದೆ ಆ ಒಂದು ಧಾರವಾಡ ಜಿಲ್ಲೆಗೆ ಇವತ್ತು ಸುಮಾರು 15 ಗ್ರಾಮಗಳಲ್ಲಿ ಈ ಒಂದು ರಥಯಾತ್ರೆ ಸಂಚಾರ ಮಾಡಲಿದೆ ಪ್ರಮುಖವಾಗಿ ನೋಡಿದಾಗ ಅದು ನವಲಗುಂದ ವಿಧಾನಸಭಾ ಕ್ಷೇತ್ರ ಧಾರವಾಡ ಜಿಲ್ಲೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಈ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರವನ್ನೇ ಇವತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಅದು ಪಂಚರತ್ನ ಯಾತ್ರೆಗೆ ಯಾಕೆ ಇವತ್ತು ಪಂಚರತ್ನ ರಥಯಾತ್ರೆಗೆ ನವಲಗುಂದ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ನೋಡಿದ್ರೆ ಇದು ಅಂತಂದ್ರೆ ಒಂದ್ ಕಡೆ ಅಂದ್ರೆ ಜೆ ಡಿ ಎಸ್ ಅಂದ್ರೆ 2013ರಲ್ಲಿ ಜೆ ಡಿ ಎಸ್ ಇಂದ ಆಯ್ಕೆಯಾಗಿ ಶಾಸಕರಾದಂತವರು ಇಲ್ಲಿ ಎನ್ ಎಚ್ ಕೋನರೆಡ್ಡಿ ಇಡೀ ಒಂದು ಎನ್ ಎಚ್ ಕೋನರೆಡ್ಡಿ ಅವರು ಕಳೆದ 1 ವರ್ಷದ ಹಿಂದ್ಗಡೆ ಇಲ್ಲಿ ಅಂತಂದ್ರೆ ಜೆ ಡಿ ಎಸ್ ಅನ್ನ ತೋರಿತಾರೆ ಕಾಂಗ್ರೆಸ್ ಅನ್ನ ಸೇರಿಸ್ತಾರೆ ಈಗ ಒಂದು ಕಡೆ ಅಂತಂದ್ರೆ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಆಪ್ತ ವಲಯದಲ್ಲಿಯೇ ಗುರುತಿಸಿಕೊಂಡಂತವ್ರು ಎನ್ ಎಚ್ ಕೋನರೆಡ್ಡಿ ಆದ್ರೆ ಈಗ ಪಕ್ಷ ತೋರಿಸ್ಕೊಂಡು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿ ಟಿಕೆಟ್ ಗಾಗಿ ಇಲ್ಲಿ ಅಂತಂದ್ರೆ ಆಕಾಂಕ್ಷಿ ಆಗಿದ್ದಾರೆ ಮತ್ತು ಟಿಕೆಟ್ ಬಹುತೇಕವಾಗಿ ಇಲ್ಲಿ ಎನ್ ಎಚ್ ಕೋನರೆಡ್ಡಿ ಮತ್ತು ವಿನೋದ್ ದಸುಟಿ ಅವರಿಗೆ ಇಲ್ಲಿ ಫೈಟ್ ಇದೆ ಮತ್ತು ಇಲ್ಲಿ ಅಂತಂದ್ರೆ ಎಚ್ ಕೋನರೆಡ್ಡಿ ಅವರಿಗೆ ಬಹುತೇಕ ಟಿಕೆಟ್ ನಾವು ಮಾತ್ರ ಈಗಾಗಲೇ ಕ್ಷೇತ್ರದಲ್ಲಿ ಮತ್ತು ಹೈಕಮಾಂಡ್ ವಲಯದಲ್ಲಿ ಕೇಳಿ ಬರ್ತಾರೆ ಆದ್ರೆ ಈಗ ಅಂದ್ರೆ ಅದೇ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಂತಹ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಅಂತಂದ್ರೆ ಇಲ್ಲಿ 15ಕ್ಕೂ ಹೆಚ್ಚು ಗ್ರಾಮಗಳಿಗೆ ತೆರಳಿ ಇಲ್ಲಿ ಅಂತಂದ್ರೆ ಒಂದು ಮಿಂಚಿನ ಸಂಚಾರವನ್ನ ಮಾತ್ರ ತಾಲೂಕಾ ತುಂಬಲ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕ್ಷೇತ್ರದ ಏನು ನವಲಗುಂದ ಕ್ಷೇತ್ರದ ಒಂದು ಸಿರೂರು ಗ್ರಾಮ ಇದೆ ಈ ಒಂದು ಸಿರೂರು ಗ್ರಾಮದಿಂದ ಆರಂಭಗೊಂಡಂತಹ ಈ ಒಂದು ಪಂಚರತ್ನ ಸುಮಾರು 15 ಹಳ್ಳಿಗಳಲ್ಲಿ ಮಾಡ್ತಾರೆ ಈ 15 ಹಳ್ಳಿಗಳಲ್ಲಿಯೂ ಇವತ್ತು ಮತಭೇಟಿಯನ್ನ ಇಲ್ಲಿ ಅಂತಂದ್ರೆ ಕುಮಾರಸ್ವಾಮಿ ಅವರು ಮಾಡ್ತಾರೆ ನಂತರ ಇಲ್ಲಿ ಅಂದ್ರೆ ಸಾಯಂಕಾಲ 7 ಗಂಟೆ ಸುಮಾರಿಗೆ ಒಂದು ನವಲಗುಂದದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಮಾಡಲಾಗ್ತದೆ ನಂತರ ಇಲ್ಲಿ ಅಂತಂದ್ರೆ ಹುಬ್ಬಳ್ಳಿ ತಾಲೂಕಿನ ಮತ್ತು ನವಲಗುಂದ ವಿಧಾನಸಭೆ ಸಹ ಒಂದು ಬಹಿರಂಗ ಸಮಾವೇಶ ನಡೆಯಲಿದೆ ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗಾಗಿ